ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಡಿಕಾಯಿ ಅಥವಾ ಬೆಟ್ಟದ ಅವರೆಕಾಯಿ ಅಂತಾರಲ್ಲ, ಅದನ್ನು ಯಾವ ರೀತಿ ತುಂಬ ಈಸಿಯಾಗಿ ಸುಲಿಬೋದು ಅಂತ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾವು ನಾರ್ಮಲ್ಲಾಗಿ ಈ ರೀತಿ ಫಸ್ಟು ನಾರನ್ನು ತೆಗೆದುಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ಮುರಿದ್ರೆ ನಾರು ಈಸಿಯಾಗಿ ಬರುತ್ತೆ. ಮತ್ತು ಮಧ್ಯದಲ್ಲಿ ಓಪನ್ ಮಾಡಿ ಏನಾದರೂ ಹುಳ ಉಳುಕೇನಾದರೂ ಆಯಿತಾ ಅಂತ ಒಂದು ಸಲ ಚೆಕ್ ಮಾಡಿ ಆಮೇಲೆ ನಾವು ಈ ರೀತಿ ಉಗುರಲ್ಲಿ ಈ ರೀತಿ ಮುರಿತೀವಿ. ಬೆರಳಲ್ಲಿ ಮುರಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕೈ ಅಂದರೆ ಬೆರಳು ನೋವು ಬರುತ್ತೆ, ಮತ್ತು ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಈ ರೀತಿ ಒಂದೊಂದೇ ಚೆಕ್ ಮಾಡಿ ಮತ್ತು ಕೈಯಲ್ಲಿ ಮುರಿಯೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ. ಜಾಸ್ತಿ ಚಿಕ್ಕಡಿಕಾಯಿ ಸುಲಿಬೇಕಂದರೆ ಈ ನಾರ್ಮಲ್ ಪ್ರೋಸೆಸ್ಸಲ್ಲಿ ನಾವು ಚಿಕ್ಕಡಿಕಾಯನ್ನು ಸುಳಿಯೋಕ್ಕೋದ್ರೆ ನಮ್ಗೆ ಉಗುರು ಸುತ್ತಾನೂ ಕೂಡ ನೋವಾಗುತ್ತೆ, ಮತ್ತು ತುಂಬ ಟೈಮ್ ಅನ್ನೋದು ತಗೊಳ್ಳುತ್ತೆ. ಅದಕ್ಕೆ ನಾವು ಇವತ್ತೊಂದು ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕೆ ಈ ರೀತಿ ಕತ್ತರಿ ತಗೊಂಡು ಈ ರೀತಿ ನಾವು ಚಿಕ್ಕಡಿಕಾಯಿಯನ್ನು ಆರಾಮಾಗಿ ಎಷ್ಟೇ ಇದ್ದರೂ ಈಸಿಯಾಗಿ ಕಟ್ ಮಾಡಬಹುದು. ನಾವು ಈ ರೀತಿ ಕತ್ತರಿಯಲ್ಲಿ ಕಟ್ ಮಾಡೋದ್ರಿಂದ ನಮ್ಮ ಪ್ರೋಸೆಸ್ ಏನು ಮಿಸ್ ಆಗೋಲ್ಲ. ಅಂದರೆ ಫಸ್ಟ್ ನಾವು ಆ ಕಡೆ ಈ ಕಡೆ ನಾರು ತೆಗೆಯೋದು, ಮತ್ತು ಮಧ್ಯ ಒಂದು ಸಲ ಚೆಕ್ ಮಾಡಿ ಆಮೇಲೆ ಈ ರೀತಿ ಕಟ್ ಮಾಡೋದು. ನೀವು ಕಟ್ ಮಾಡೋವಂಥ ಟೈಮಲ್ಲಿ ಈಗ ಮಧ್ಯದಲ್ಲಿ ಬೀಜ ಇರುತ್ತಲ್ಲ, ಒಂದು ಬೀಜಕ್ಕೂ ಇನ್ನೊಂದು ಬೀಜಕ್ಕೂ ಮಧ್ಯ ಗ್ಯಾಪ್ ಇರುತ್ತಲ್ಲ, ಕರೆಕ್ಟಾಗಿ ಅಲ್ಲಿ ಕಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮಗೆ ಬೀಜ ಅರ್ಧಕ್ಕೆ ಕಟ್ ಆಗೋದು ಆ ಥರ ಚಾನ್ಸಸ್ ಇರೋದಿಲ್ಲ. ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಎಲ್ಲನೂ ಕೂಡ ಈವೆನ್ ಆಗಿ ಒಂದೇ ಸೈಜಲ್ಲಿ ಕಟ್ ಆಗುತ್ತೆ. ಅದೇ ನಾವು ಕೈಯಲ್ಲಿ ಮುರಿಯೋಕ್ಕೋದ್ರೆ ಒಂದೊಂದೊಂದೊಂದು ಸೈಜಲ್ಲಿ ಇರುತ್ತೆ. ಈ ರೀತಿ ಚಿಕ್ಕಡಿಕಾಯಿ ಅಥವಾ ಬೆಟ್ಟದ ಅವರೆಕಾಯಿ ಅಂತ ಕರೀತಾರೆ. ಇವುಗಳನ್ನ ಈಸಿಯಾಗಿ ಈ ರೀತಿ ಕತ್ತರಿ ಸಹಾಯದಿಂದ ಆರಾಮಾಗಿ ಕಟ್ ಮಾಡ್ಬೋದು. ಎಷ್ಟೇ ಇದ್ದರೂ ಕೂಡ ವಿತಿನ್ 5 ಮಿನಿಟ್ಸಲ್ಲಿ ಆರಾಮಾಗಿ ಕಟ್ ಮಾಡ್ಬೋದು. ಇದರಿಂದ ಕೈ ನೋವು ಮತ್ತು ಉಗುರು ನೋವು ಆ ಥರ ಏನು ಬರೋದಿಲ್ಲ. ಈ ರೀತಿ ನಾವು ಕತ್ತರಿಯಲ್ಲಿ ಕಟ್ ಮಾಡೋದ್ರಿಂದ ಎಲ್ಲನೂ ಕೂಡ ಈವೆನ್ ಆಗಿ ಒಂದೇ ಸೈಜಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಾನು ವಿಡಿಯೋವನ್ನು ನೋಡ್ತಿದ್ದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.